40% commission letter has been written by the contractor association president to the honorable prime minister. On that official yaru kempanna official age 2.5 lakh contractor association alli members idare. Government of Karnataka has recognized that association. ಅವರು ಪ್ರಧಾನಮಂತ್ರಿ ಬರೆದಾಗ ಆ ಪ್ರಧಾನಮಂತ್ರಿ ಪತ್ರಕ್ಕೆ ನೀವು ಉತ್ತರ ಕೊಡಿ. ನೀವು ಎಲೆಕ್ಷನ್ ಟೈಮ್ ಬಂದಾಗ 10% ಅಂತ ಮಾತಾಡಿದ್ರಿ, ನಿಮ್ಗೆ 40% ಅಂತ ಹೇಳ್ತಾ ಇದಾರೆ, ಚೀಫ್ ಮಿನಿಸ್ಟರ್ ಮಾಡಿದ್ರೆ ಅದಕ್ಕೆ ಲೆಟ್ ಅಸ್ ಹ್ಯಾವ್ ಎನ್ ಎನ್ಕ್ವೈರಿ ಅಂತ ದಟ್ ಇಸ್ ದಿ ಡಿಮ್ಯಾಂಡ್ ಆಫ್ ದಿ ಅಪೋಸಿಷನ್ ಲೀಡರ್. ನಾವು ಅಪೋಸಿಷನ್ ಪಾರ್ಟಿಯಲ್ಲಿ ಕೂತ್ಕೊಂಡು ಹಂಗಾರೆ ನೀವು ಹೇಳಿದ್ದೆಲ್ಲ ಕೇಳಬೇಕು, ನಾವು ಮಾತ್ರ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಆಯ್ತಾ? ಈಗ ಸಂತೋಷ್ ಪಾಟೀಲ್ ಕೇಸು, ಅವ್ರು ಹೇಳ್ತಾ ಇದ್ರು ಹೆಸರು ಬಂದದಕ್ಕೆ, ನಿಮ್ ಹೆಸರು ಬಂದದಕ್ಕೆ ರೀ ಡಿ ಕೆ ರವಿ ತಾಯಿ ಹೆಸರು ಬಂದದಕ್ಕೆ ನಾವು ಎನ್ಕ್ವೈರಿ ಮಾಡಿಸು ಅಂತ ಹೇಳಿದ್ರು. ಅಲ್ಲೂ ಸಂತೋಷ್ ಪಾಟೀಲ್ ಎಂಟಿ ಕಾಗದ ಬರ್ದದಕ್ಕೆ ತಾನೇ ನಾವು ವಿ ಟುಕ್ ಅಪ್ ಈಶ್ವರಪ್ಪ ನೇಮ್. ಹೌ ವಿ ನೋ ಈಶ್ವರಪ್ಪ ನೇಮ್? ಮಿನಿಸ್ಟರ್ಸ್ ನಿಮ್ದೇ ಹೋದಂತ ಮಿನಿಸ್ಟರ್ಸ್, ಬೆಳಗಾವಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾರ್ಜೋಳ ಮತ್ತು ಇವರು ಇನ್ನೊಬ್ರು ಮಂತ್ರಿ ಇದ್ರಲ್ಲ ಬಾಗಲಕೋಟೆ ನಿರಾಣಿ, ಅವರೇ ಬಂದು ಕೆಲಸ ಆಗಿದೆ ಅಂತೇಳಿ ದಾಖಲೆಗೆ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ, ಸ್ಪಾಟ್ಗೆ ಹೋಗಿದ್ದಾರೆ. ಹೌ ದಟ್ ವರ್ಕ್ ವೆಂಟ್ ಆನ್? ಯಾರು ಪರ್ಮಿಷನ್ ಕೊಟ್ರು? ದಟ್ ಇಸ್ ವೈ ದರ್ ಇಸ್ ಅ ಸಸ್ಪಿಷಿಯಸ್. ಆ ಹೆಣ್ಮಗಳು ಕೂಡ ಪಾಪ ನನ್ನ ಗಂಡನ್ ಕಳ್ಕೊಂಡಿದೆ, ನಾವು ಅನುಭವಿಸಿದೀವಿ ಅಂತ ಹೇಳಿದ್ರು. ಇಸ್ ನಾಟ್ ಫೇರ್ ಆನ್ ದಟ್. ಎನ್ಕ್ವೈರಿ ಹಾಕಿದ ಮುಂಚಿತವಾಗಿ ಯಡಿಯೂರಪ್ಪ ಹಾದಿಯಾಗಿ ನಾವು ಕೆಳಗಡೆ ಮಲಗಿದ್ದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಯಡಿಯೂರಪ್ಪ ಈಶ್ವರಪ್ಪ ವಿಲ್ ಕಮ್ ಔಟ್ ಕ್ಲೀನ್ ಅಂತ. ಇನ್ನ ಕೊಟ್ಟಾರ ಎನ್ಕ್ವೈರಿ? ಇನ್ನ ರೆಸಿಗ್ನೇಷನ್ ಕೊಟ್ಟಿಲ್ಲ. ಹಾಗೆ ನೀವು ಇನ್ಫ್ಲೂಯೆನ್ಸ್ ಮಾಡ್ಬಿಟ್ರೆ ಪೊಲೀಸ್ ಆಫೀಸರ್ಸ್ ಗೆ ಬಿ ರಿಪೋರ್ಟ್ ಕರೆದ್ರೆ ಏನ್ ಮಾಡ್ತಾರೆ? ದಿಸ್ ಇಸ್ ಎ ಬಿ ರಿಪೋರ್ಟ್ ಗವರ್ಮೆಂಟ್. ಇನ್ ಆಲ್ ದಿ ಕೇಸಸ್ ವಾಟ್ ಎವರ್ ಇಸ್ ದರ್ ನಿಮ್ದು ಬಿ ರಿಪೋರ್ಟ್ ಬರುತ್ತೆ. ಅದನ್ನ ಇವತ್ತು ಪ್ರಸ್ತಾವನೆ ಮಾಡುವಂತ ಸಂದರ್ಭ. ಸರ್ಕಾರ ಹೇಳಿದ್ದಾರೆ ಏನು, ನಿಮ್ ಗವರ್ನರ್ ಹೇಳಿದ್ದಾರೆ ಏನು, ನಾವು ಪರಿಶುದ್ಧವಾದಂತಹ ಆಡಳಿತವನ್ನು ಕೊಡ್ತಾ ಇದೀವಿ. ಇದೇನಾ ಪರಿಶುದ್ಧವಾದಂತಹ ಆಡಳಿತ? ಇಡೀ ದೇಶದಲ್ಲಿ ಇಟ್ ಹ್ಯಾಸ್ ಬಿಕಮ್ ಎ ಕರಪ್ಷನ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ ಕರ್ನಾಟಕ, ನಿಮ್ಮ ಬಿಜೆಪಿ ಆಡಳಿತದಲ್ಲಿ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ ತೆಗೆದಾಕ್ಲಿಕ್ಕೆ ದರ್ ಇಸ್ ನೋ ಅದರ್ ಮಾರ್ಗ. ನೀವು ಇಲ್ಲಿ ಬರಬೇಕು, ನಾವು ಅಲ್ಲಿಗೆ ಹೋಗ್ಬೇಕು. ಕನಸಿನ ಕೂಸು ಕಟ್ಕೊಂಡು ಪಟ್ಟಾಭಿಷೇಕ ಕೊಟ್ಟಿರೋ ಕೆಲಸ, ನಾ ಕನಸಿನ ಕೂಸು ಇಟ್ಕೊಂಡು ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೊರಟ್ರ ಕೆಲಸ. ಅದನ್ನ ಹುಟ್ಟ ಇಲ್ಲ ಕೂಸು, ಕನಸಿಗೆ ಹುಟ್ಟುಬಿಟ್ಟದ್ದು ಶಿವಕುಮಾರ್ ಅವ್ರಿಗೆ. ಆ ಕೂಸು ಪಟ್ಟಾಭಿಷೇಕಕ್ಕೆ ಬಂದಾಗ ಮಾತಾಡೋಣ. ಈಗೇನು ಅವ್ರು ಮಾತಾಡಿದ್ರು, ಇದೆಲ್ಲ ಸಾರ್ವಜನಿಕ ಸಭೆಗೆ ಲಾಯಕ್ ವಾರ್ಕಳ್ರಿ, ತಕರಾರ್ ಮಾಡಿಲ್ಲ. ನಮ್ಮದ್ ನಾವ್ ಹೇಳ್ತೀವಿ, ಜನ ಇದಾರೆ ಆ ಜನ. ಶಿವಕುಮಾರ್ ಅವ್ರೆ ಸ್ವಲ್ಪ ಕೇಳಿದ್ರು ನಿಮ್ ಮಾತು. ತೀರ್ಮಾನ ಕೂಡ ಜನಿದಾರೆ, ಅಲ್ಲಿ ಏನಾದ್ರು ಪ್ರವಚನ ಮಾಡಿ ನಮ್ಗೇನಿಲ್ಲ. ಇಲ್ಲಿ ಕರಪ್ಷನ್ ಚಾರ್ಜಸ್ ಅನ್ನ ಲೆವೆಲ್ ಮಾಡ್ಬೇಕಾದ್ರೆ ದಯಮಾಡಿ ಪ್ರೂಫ್ ಕೊಟ್ಟು ಮಾಡಿ ಅಷ್ಟೇ ನಾವು ಕೇಳೋದು. ಇದು ಶಾಸನಸಭೆ ಇಲ್ಲ, ಆತರ ಯಾರ ಮೇಲೆ ಏನ್ ಬೇಕು ಹೇಳ್ತಾ ಹೊಟ್ರೆ ಇದಕ್ಕೆ ನಂತೆ ಇರೋದಿಲ್ಲ. ಇನ್ನೇನು ಈ ಸಭೆ ನಡೆಸಕ್ ಆಗಲ್ಲ. ನಾವು ಯಾರು ಜವಾಬ್ದಾರಿಯುತವಾಗಿ ಮಾತಾಡ್ಬೇಕಾದ್ರೆ ತಗೊಳಪ್ಪ ನೀನ್ ಮಾಡೋದಕ್ಕಿಂತ ಸಾಕ್ಷಿ ಇದೆ, ಆಧಾರ ಇದೆ ಅಂತ ನಮಗೆ ಕೊಟ್ಟು ಚರ್ಚೆ ಮಾಡಿದ್ರೆ ನಾವು ಡಿಪೆಂಡ್ ಮಾಡಬಹುದು. ಯಾರೋ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೊಟ್ರು, ಇನ್ಯಾರು ನಿಮ್ಮ ಹತ್ರ ನೋಡಿದ್ರೆ ಕೊಡ್ರಿ. ನೀವ್ಯಾಕೆ ಅವರೊಳಗೆ ಪದೇ ಪದೇ ಹೇಳ್ಕೊಂಡು ಕಲ ಕಲಿಸ್ತೀರಾ? ಅಸೆಂಬ್ಲಿ ನೀವು ಮಾಡಿ, ಡಿಗ್ ಔಟ್ ಮಾಡಿ, ರಿಸರ್ಚ್ ಮಾಡಿ, ಇನ್ವೆಸ್ಟಿಗೇಟ್ ಮಾಡಿ, ತಗೊಂಬನ್ನಿ ಇಡೀ ಇಲ್ಲಿ. ಈಗ ಅವರೇನಿರೋದಿಲ್ಲಿದೆ ನಮ್ಮ ಹತ್ರ ಮಾಹಿತಿ ತಂದ ಏನಿಲ್ಲ, ಸೋಮ್ನ ಮಾಡಿ ನಾವು ಹರಿಶ್ಚಂದ್ರರು ಅಂತ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಹರಿಶ್ಚಂದ್ರರು ನಿಮ್ ತರ ಬಾಗಿಲಾಕ್ಸಿಲ್ಲ ಕರ್ನಾಟಕ. ಯಾರು ಹರಿಶ್ಚಂದ್ರರು ಬಾಗಿಲಾಕ್ಸಿದ್ರು? ಲೋಕಾಯುಕ್ತನ ಬಂದೇ ಮಾಡಿದ್ರು. ಈ ಬಾಗಿಲು ಓಪನ್ ಇದೆ, ಹೋಗಿ ದೂರ್ ಕೊಡಿ.